हाय फ्रेंड्स, वेलकम टू माय चैनल त्रिवेणी व्लॉग्स। इवत्तु नानु ट्रैवल माड्ता इदीनि सुमारु ओंदु 83 किलोमीटर। सो नन्न तम्म हासन गे ड्राप कोड्तिदाने, अवनु केलस इत्तु हासन अल्लि, हागागि होरट हासन वर्गु नानु नन्न तम्मन कार नल्लि ड्राप अन्नु तेगेदुकोळ्ता इदीनि। ನಮ್ಮ ಸೈಡಲ್ಲಿಗಳೆಲ್ಲ ತೆಗಿನ ತೋಟ ನಿಮಗೆ ಗೊತ್ತಿದೆ, ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ। ಹಾಸನಲ್ಲಿ ಸ್ಪೇಸಿಂದ ಹಾಸನವರೆಗೂ ರೋಡ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ। ಆ ರೋಡಲ್ಲಿ ಹೋಗೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು। ಇವಾಗ ಹಾಸನ್ನು ನಿಯರೆಸ್ಟ್ ಇದ್ದೀವಿ, ಹಾಸನ್ಗೆ ಸ್ವಾಗತ ಮಾಡುವಂತಹ ಬೋರ್ಡನ್ನು ನೀವು ನೋಡ್ತಾ ಇದ್ದೀರಾ। ಸೊ ಕಾರಲ್ಲಿ ಅಲ್ಲಿಂದ ಡ್ರಾಪ್ ತೊಗೊಂಡು ಆಟೋದಲ್ಲಿ ನಾನು ಹಾಸನ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ। ಹಾಸನ್ ಬಸ್ ಸ್ಟಾಪ್ ಇರೋದು ಚನ್ನಪಟ್ಟಣದಲ್ಲಿದೆ, ಮತ್ತು ತುಂಬನೇ ದೊಡ್ಡದಿದೆ। ಬೇರೆ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಅಂದರೆ ಈ ಬಸ್ ಸ್ಟ್ಯಾಂಡ್ಗೆ ಬರಲೇಬೇಕು ನಾವು, ಚನ್ನಪಟ್ಟಣ ಬಸ್ ಸ್ಟ್ಯಾಂಡು। ಸೊ ಬಸ್ ಸ್ಟ್ಯಾಂಡ್ ಒಳಗಡೆ ಎಷ್ಟು ಚೆನ್ನಾಗಿ ಕ್ಲೀನೆಸ್ಸನ್ನು ಕೂಡ ಮೇಂಟೈನ್ ಮಾಡಿದ್ದಾರೆ, ಅದರಲ್ಲೂ ಬೈಕ್ ಪಾರ್ಕಿಂಗಿಗಂತೂ ವಿಶಾಲವಾಗಿದೆ ಜಾಗ। ಸಾಕಷ್ಟು ಬೈಕ್ಗಳು ನಿಂತಿರೋದನ್ನು ನೀವು ನೋಡ್ಬೋದು। ಈ ಕಡೆ ಕಾರ್ ಪಾರ್ಕಿಂಗಿಗೂ ಸಹ ಸಾಕಷ್ಟು ಜಾಗ ಇರೋದನ್ನು ನೋಡ್ತಿರ್ಬೋದು ನೀವು। ಸೊ ಬಸ್ಸನ್ನು ಹತ್ತೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ। ಲಗೇಜ್ ಜಾಸ್ತಿ ಇದೆ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರು। ಹಾಸನದಿಂದ ಚಿಕ್ಕಮಗಳೂರಿಗೆ ಹೋಗುವಂತಹ ಬಸ್ಗಳು ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಅಂದರೆ 2 ನಂಬರಲ್ಲಿ ನಿಲ್ಲುತ್ತೆ। ಈ ಕೊರೋನಾ ಬಂದಮೇಲೆ ಬಸ್ಸಲ್ಲಿ ಓಡಾಡೋದೆಲ್ಲ ಕಮ್ಮಿ ಆಗಿಬಿಟ್ಟಿತ್ತು। ಸುಮಾರು ಒಂದು 8-9 ತಿಂಗಳಿಂದ ನಾನು ಈ ಗೌರ್ಮೆಂಟ್ ಬಸ್ಗಳಲ್ಲಿ ಓಡಾಡೇ ಇರಲಿಲ್ಲ। ಸೊ ಇವತ್ತು ಹೋಗ್ತಾ ಇದ್ದೀನಿ, ಚಿಕ್ಕಮಗಳೂರಿಗೆ ಹೋಗಬೇಕಾಗಿದ್ದರಿಂದ ಹೋಗ್ತಾ ಇದ್ದೀನಿ। ನಮ್ಮ ಬಸ್ಸು ಹೊರಡುವಾಗ ಸ್ವಲ್ಪ ಮೋಡ ಇತ್ತು, ಸ್ವಲ್ಪ ತುಂತುರು ಮಳೆ ಬಂತು। ಸೊ ಕಾರ್ ಪಾರ್ಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ। ನಾನಿವಾಗ ಹೋಗ್ತಾ ಇರೋದು ಚಿಕ್ಕಮಗಳೂರಿಗೆ। ಹಾಸನದಿಂದ ಚಿಕ್ಕಮಗಳೂರಿಗೆ ಸುಮಾರು ಒಂದು 62 ಕಿಲೋಮೀಟರ್ ಅಂತರ ಇದೆ, 1.5 ಗಂಟೆಗಳ ಪ್ರಯಾಣ ಅಂತಲೇ ಹೇಳ್ಬೋದು। ಹೊರಭಾಗದ ದೃಶ್ಯನ ತೋರಿಸ್ತಾ ಇದ್ದೀನಿ, ಹಾಸನ ಬಸ್ ನಿಲ್ದಾಣದ ಹೊರಭಾಗದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ। ಸೊ ಹೊರಟಿದ್ದೀನಿ ಇವಾಗ ಚಿಕ್ಕಮಗಳೂರಿಗೆ। ನಾನು ಚಿಕ್ಕಮಗಳೂರಿಗೆ ಯಾವ ರೂಟ್ ಹೋದೆ ಅಂತ ಅಂದರೆ ಬೇಲೂರು ಮಾರ್ಗವಾಗಿ ನಾನು ಚಿಕ್ಕಮಗಳೂರು ಹೋಗಿದ್ದು। ಮುಂದೆ ನಾನು ತೋರಿಸ್ತೀನಿ ಟಿಕೆಟ್ ರೇಟ್ ಎಷ್ಟಿತ್ತು ಅಂತ ಅಂದರೆ, ಹಾಸನ್ ಟು ಚಿಕ್ಕಮಗಳೂರು ಟಿಕೆಟ್ ರೇಟ್ ಏನಿತ್ತು ಅಂತ ಅಂದರೆ 65 ರುಪೀಸ್, ಅಂದರೆ 65 ರೂಪಾಯಿಗಳಿತ್ತು। ಮತ್ತು ಬಸ್ನಲ್ಲಿ ಎಲ್ಲ ಪ್ರಯಾಣಿಕರಿಗೂ ಸಹ ಮಾಸ್ಕ್ ಬಳಸೋದನ್ನು ಕಡ್ಡಾಯವಾಗಿತ್ತು। ಬೇಲೂರು ಬರೋದಕ್ಕಿಂತ ಮುಂಚೆ ಹಗ್ರೆ ಅನ್ನೋ ಒಂದು ಊರು ಬರುತ್ತೆ, ಅದಾದಮೇಲೆ ಬೇಲೂರು ಬರುತ್ತೆ। ಇನ್ನೇನು ನಾವು ಹತ್ತತ್ರ ಬೇಲೂರು ಸಮೀಪದಲ್ಲಿ ಇದ್ದೀವಿ। ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದೇ ಬೇಲೂರು ಸಿಟಿಯನ್ನು ಜಸ್ಟ್ ಎಂಟ್ರ್ ಆಗಿದ್ದೀವಿ। ಬೇಲೂರಲ್ಲಿಯೂ ಸಹ ಚನ್ನಕೇಶವ ದೇಗುಲ ಇದೆ, ರೂಟ್ ಮ್ಯಾಪ್ ಹಾಕಿದ್ದಾರೆ ಯಾವ್ಯಾವ ಕಡೆ ಹೋಗಬೇಕು ಅಂದ್ಬಿಟ್ಟು। ಸೊ ಬಸ್ಸು ಗೌರ್ಮೆಂಟ್ ಬಸ್ ಆದ್ದರಿಂದ ಬೇಲೂರು ಬಸ್ ಸ್ಟಾಪ್ಗೆ ಹೋಗಿ ಆಮೇಲೆ ಚಿಕ್ಕಮಗಳೂರಿಗೆ ಹೋಗುತ್ತೆ। ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೆ, ಹೋಗುವ ಮಾರ್ಗದ ಮಧ್ಯೆ ಒಂದು ಬ್ರಿಡ್ಜ್ ಸಿಕ್ತು, ಅದು ತುಂಬ ಹಳೆಯದಾದಂತಹ ಬ್ರಿಡ್ಜು, ಮತ್ತು ಹೊಯ್ಸಳರ ಲಾಂಛನವನ್ನು ಸಹ ಇಟ್ಟಿದ್ದಾರೆ ಆ ಬ್ರಿಡ್ಜ್ ಮುಂದೆ। ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಓಲ್ಡ್ ಬ್ರಿಡ್ಜು, ಅದರ ಪಕ್ಕದಲ್ಲೇ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಹೊಸ ಬ್ರಿಡ್ಜನ್ನು ನೀವು ನೋಡ್ಬೋದು। ಹೊಸ ಬ್ರಿಡ್ಜ್ ಮೇಲೇ ಜಾಸ್ತಿ ಬಸ್ ಹೋಗುತ್ತೆ, ಹಳೆಯ ಬ್ರಿಡ್ಜ್ ಕೂಡ ಇನ್ನೂ ಅಷ್ಟೊಂದೇನು ಹಾಳಾಗಿಲ್ಲ, ಅದು ಸಹ ಇಂದಿಗೂ ಸಹ ಬಳಕೆಗೆ
ಪ್ರಯಾಣಿಕರಿಗೆ ತೆರೆಯಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಇದೇ ಬೇಲೂರಿನ ಬಸ್ ಸ್ಟಾಪ್. ಇಲ್ಲಿ ಸಹ ಒಂದು ಸ್ಟಾಪ್ ಕೊಡ್ತಾರೆ, ಯಾರು ಹತ್ತುವ ಪ್ರಯಾಣಿಕರು ಇದ್ರೆ ಇಲ್ಲಿ ಹತ್ತಿಸ್ಕೊಂಡು ನಂತರ ಚಿಕ್ಕಮಗಳೂರಿಗೆ ಬಸ್ಸು ಹೋಗುತ್ತೆ. ಬೇಲೂರಲ್ಲಿಯೂ ಸಹ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಅದನ್ನು ಮತ್ತೊಂದು ಬಾರಿ ಬಂದು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ. ಚಿಕ್ಕಮಗಳೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿನ ಕೆಲವೊಂದಿಷ್ಟು ದೇವಸ್ಥಾನಗಳನ್ನಿರ್ಬೋದು ಅಥವಾ ಪ್ರವಾಸಿ ತಾಣಗಳನ್ನೆಲ್ಲವನ್ನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಹೊಸ ವರ್ಷಕ್ಕೆ ನಾನು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಈ ಕೆರೆ ಥರ ಏನು ನೀರು ಕಾಣ್ತಾ ಇದೆಯಲ್ಲ, ಅದು ಬೇಲೂರಿನಲ್ಲಿ ತುಂಬಾ ಪ್ರಸಿದ್ಧ ಹೆಗಚಿ ಡ್ಯಾಮು. ಸೊ ಅದರ ಬ್ಯಾಕ್ ವಾಟರ್ಸು ಅಲ್ಲಿ ಇರೋದನ್ನು ನೀವು ನೋಡ್ಬೋದು. ಹೆಗಚಿ ಡ್ಯಾಮ್ ಬ್ಯಾಕ್ ವಾಟರ್ನೆಲ್ಲ ನಾನು ಬೇಲೂರು ವಿಸಿಟ್ ಮಾಡಿದಂಥ ಟೈಮಲ್ಲಿ ಸಾಧ್ಯ ಆದರೆ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಹೋಗ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಸ್ಥಳಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ವಿಶೇಷವಾದಂತಹ ಟೆಂಪಲ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಹಾಕಿರೋದನ್ನು ನೀವು ನೋಡ್ತಿರ್ಬೋದು. ನಾವು ಆಲ್ಮೋಸ್ಟು ಚಿಕ್ಕಮಗಳೂರು ನಿಯರ್ ಬರ್ತಾ ಇದ್ದೀವಿ. ಸೊ ಅಲ್ಲಿನ ವಾತಾವರಣ ನಾನು ಹೋದಂಥ ದಿನದಲ್ಲಿ ಕ್ಲೌಡಿ ಆಗಿತ್ತು ವೆದರು. ದೂರದಲ್ಲಿ ಮುಳ್ಳಯ್ಯಂಗಿರಿ ಬೆಟ್ಟ ಕೂಡ ಕಾಣ್ತಾ ಇತ್ತು. ಆ ಪರ್ವತ ಶ್ರೇಣಿಗಳನ್ನು ನೋಡೋದೇ ಒಂದು ಖುಷಿ. ಅಲ್ಲಿಯ ಅಟ್ಮಾಸ್ಫಿಯರು ಸ್ವಲ್ಪ ಗ್ರೀನರಿ ಅಂತಲೇ ಹೇಳ್ಬೋದು. ರೋಡ್ಗಳು ಅಷ್ಟೇ ಸಾಕಷ್ಟು ಚೆನ್ನಾಗಿತ್ತು. ನಮ್ಮ ಊರಿನಿಂದ ಹಾಸನಗೆ ಬಂದು ಅಲ್ಲಿಂದ ಚಿಕ್ಕಮಗಳೂರಿಗೆ ಬಂದೆ. ಸುಮಾರು ಒಂದು 83 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಪ್ರಥಮವಾಗಿ ಪೂಜೆ ಮಾಡಿಸುವಂತಹ ಗಣಪತಿ ದೇವಸ್ಥಾನವನ್ನು ನೀವೀಗ ನೋಡ್ತಾ ಇದ್ದೀರಾ. ಹಿರೇಮಗಳೂರಲ್ಲಿ ಇರತಕ್ಕಂತಹ ಗಣಪತಿ ಗುಡಿ ವಿಗ್ರಹ ನೋಡಿ, ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಕೂಡ ಇದೆ. ವಿಘ್ನ ನಿವಾರಕ ಗಣಪತಿಯ ಗುಡಿ. ತಮ್ಮೆಲ್ರಿಗೂ ಹೊಸ ವರ್ಷದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊತ ಇದ್ದೀನಿ. ದೇವಸ್ಥಾನ ಈ ರೀತಿ, ದೇಗುಲ ಈ ರೀತಿ ಚಿಕ್ಕದಾಗಿದೆ. ಒಳ್ಳೊಳ್ಳೆ ನುಡಿಗಳನ್ನು ಬರ್ತಿದ್ದಾರೆ ನೋಡಿ. ಬೇಕು ಬೇಕು ಎನ್ನುವುದಕ್ಕೆ ಹಾಕಿ ಕೊಂಚ ಬ್ರೇಕು. ಸೋಮಾರಿಯ ಮನಸ್ಸು ಪಿಶಾಚಿಯ ಖಜಾನೆ. ಸಂಸಾರವೇ ಸರ್ಕಸ್ಸು, ಹತೋಟಿಗೆ ತರುವುದೇ ತಪಸ್ಸು. ಆಮೇಲೆ ಮಾತಾಪಿತರೇ ಬೇಡುವೆವು, ನಮಿಸಿ ಮಕ್ಕಳಿಗೆ ಮೊದಲು ಮಾನವೀಯತೆ ಕಲಿಸಿ. ಮನಸ್ಸು ಸಂತೋಷದಿಂದ ಇರುವಾಗ ಬಡತನವೇನು ಸಿರಿತನವೇನು. ಹೂವು ಅರಳುವುದು ನೇಚರ್, ಕದ್ದು ಮುಡಿಯದಿರೆ ಅದೇ ಕಲ್ಚರ್. ಒಡೆದ ಮನಸ್ಸು ಒಡೆದ ಹಾಲಿನಂತೆ, ಎಡವಿದ ಕಾಲಿಗಿಂತ ನಾಲಿಗೆ ಅಪಾಯ. ಅಂಬಳಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ. ಹರಿಗೆ ದಾಸರಾಗಿ ಸಿರಿಗೆ ಅಲ್ಲ. ಹಣವನ್ನು ನೀರಿನಂತೆ ಗಳಿಸಿ, ದೇವರ ತೀರ್ಥದಂತೆ ಬಳಸಿ. ದೇವರ ಪೂಜೆಯಲ್ಲಿ ಆರಾಧನೆ ಮುಖ್ಯ, ಆಡಂಬರವಲ್ಲ. ಸೊ ಹೊಸ ವರ್ಷದ ದಿನ ನನಗಂತೂ ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ದೇವರ ದರ್ಶನ ಆಯಿತು, ಖುಷಿ ಆಯಿತು ಫ್ರೆಂಡ್ಸ್. ಮತ್ತೊಮ್ಮೆ ಕೇಳ್ಕೊಂತಿದ್ದೀನಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಸರ್ವೋಜನೋ ಸುಖಿನೋ ಭವಂತು. ಅಂಕಲ್, ನಿಮ್ಮ ಮನೆಯ ಪಕ್ಕ ಹಿರೇಮಗಳೂರಲ್ಲಿ ಒಂದು ಗಣಪತಿ ದೇವಸ್ಥಾನವನ್ನು ನೋಡಿದೆ ನಾನು ಹೊಸ ವರ್ಷದ ದಿನ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಆ ಗಣಪತಿ ದೇವಸ್ಥಾನದಲ್ಲಿ ಸ್ವಲ್ಪ ತುಂಬಾ ಸತ್ಯ ಇದೆ. ಅದು ತುಂಬಾ ಹಳೆ ಕಾಲದ ಗಣಪತಿ ದೇವಸ್ಥಾನ. ಮೇಲ್ಗಡೆ ಅದು ಕಲ್ಲಾಸ್ಬಿಟ್ಟು ಅದ್ರ ಮೇಲೆ ಮಣ್ಣಾಕಿದ್ರು ಚಾವಣಿಗೆ. ಅದು ಈಗ ಒಂದು 8-10 ವರ್ಷದಿಂದ ಮಳೆ ತುಂಬಾ ಜಾಸ್ತಿ ಮಳೆ ಬಂದಾಗ
ಅದು ನೆಂದ್ಬಿಟ್ಟು ತುಂಬಾ ಗಣಪತಿ ಮೇಲೆಲ್ಲ ಮಣ್ಣೆಲ್ಲ ಬೀಳ್ತಾ ಇತ್ತು. ನಾವೀಗೆ ಪ್ರತಿದಿನ ನಮಸ್ಕಾರ ಮಾಡಕ್ ಹೋಗ್ಬೇಕಾದ್ರೆ ನಮ್ಗೆ ತುಂಬಾ ಬೇಸರ ಆಗ್ತಾ ಇತ್ತು, ಇಷ್ಟು ಒಳ್ಳೆ ದೇವ್ರ ಮೇಲೆ ಈ ತರ ಮಣ್ಣೆಲ್ಲ ಬೀಳ್ತಾ ಇದೆಯಲ್ಲ ಅಂತೇಳಿ. ಅವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಅದನ್ನೊಂದು ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡ್ವಿ. ಅವಾಗ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಮತ್ತೆ ಕೆಲವರು ದಾನಿಗಳನ್ನೆಲ್ಲ ಇಟ್ಟುಬಿಟ್ಟು ನಮ್ಮ ನೇತೃತ್ವದಲ್ಲೇನೆ ಅದೊಂದು ದೇವಸ್ಥಾನ ಕೂಡ ಪುನರುಜ್ಜೀವನ ಮಾಡಿದೀವಿ. ಸುಮಾರು ಒಂದು 400-500 ವರ್ಷಗಳ ಹಿಂದಿಂದ ಅದು ಇನ್ನೂ ಹಳೇದಿರ್ಬೋದು ಅನ್ಸುತ್ತೆ. ಈ ನಮ್ಮ ಕೋದಂಡರಾಮಚಂದ್ರ ದೇವಸ್ಥಾನ ಇದೆಯಲ್ಲ, ಅದು ಕೂಡ 1200 ವರ್ಷದ ಇತಿಹಾಸ ಇದೆ. ಇದು ಹೊಸ ವರ್ಷದ ದಿನ ನಾನು ಹಂಗೆ ದರ್ಶನ ಮಾಡೋಣ ಅನ್ಬಿಟ್ಟು ಹೋದೆ. ಎದುರುಗಡೆ ಟೆಂಪಲ್ಸ್ ಇತ್ತಲ್ಲ, ಅಲ್ಲಿ ಮಾಡ್ಕೊಂಡು ಆ ಕಡೆ ಗಣಪತಿ ದೇವಸ್ಥಾನ ಇದೆ ಅಂತಂದ್ರು. ಹಂಗೆ ಹೋದೆ, ಒಳಗಡೆ ಹೋದಾಗ ವೈಬ್ರೇಷನ್ ಇತ್ತು ಇಲ್ಲ ಅಂತಲ್ಲ, ಪಾಸಿಟಿವ್ ವೈಬ್ರೇಷನ್ ಇತ್ತು. ಮತ್ತೆ ಅದು ದೇವಸ್ಥಾನದ ಒಳಗಡೆ ಒಳ್ಳೆ ಒಳ್ಳೆ ಕೊಟೇಶನ್ಸ್, ಕನ್ನಡದಲ್ಲಿ ಏನಂತೀವಿ, ಒಳ್ಳೆ ಒಳ್ಳೆ ಉಕ್ತಿಗಳನ್ನ ಬರೆಯಲಾಗಿತ್ತು. ಎಲ್ಲವನ್ನ ನೀಟಾಗಿ ಕವರ್ ಮಾಡ್ಕೊಂಡಿದೀನಿ. ಅದ್ರ ಬಗ್ಗೆ ಅಷ್ಟು ಏನು ಇಷ್ಟು ಬಗ್ಗೆ ಗೊತ್ತಿರ್ಲಿಲ್ಲ, ಹಳೇದು ಅಂತ ಗೊತ್ತಾಗಿತ್ತು. ಸೊ ನಿಮ್ಮಿಂದ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ. ಹಾಳಾಗಿತ್ತು, ಮೂರ್ತಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಬಿದ್ದೋಗದ ರೀತಿಯಲ್ಲಿ ಇತ್ತು ಅದು. ಅದನ್ನ ನಾವು ನಮ್ಮ ಸಂಘದ ವತಿಯಿಂದ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಅದನ್ನ ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಕಳೆ ಬರುವಂತ ಮಾಡಿದೀವಿ. ಓಕೆ, ನಿಮ್ಮ ಹಿರೇಮಂಗಳೂರಲ್ಲಿ ತುಂಬಾ ಟೆಂಪಲ್ಸ್ ಗಳು ಜಾಸ್ತಿ ಇದೆಯಾ? ತುಂಬಾ ಇದೆ. ಎಷ್ಟಿದೆ? 20 ದೇವಸ್ಥಾನಗಳ ಮೇಲಿದೆ. ಓಕೆ, ಇಲ್ಲಿ ಪಂಚಲಿಂಗ ದರ್ಶನ ಕೂಡ ಇದೆ. ಓಕೆ, ಒಂದೇ ಊರಿನಲ್ಲಿ 5 ಲಿಂಗಗಳಿರುವಂತ ದೇವಸ್ಥಾನ ತುಂಬಾ ರೇರ್ ಹಿರೇಮಂಗಳೂರು. ಹಿರೇಮಂಗಳೂರಿನಲ್ಲಿ ಅದಿದೆ. ಮತ್ತೆ ಇಲ್ಲಿ ಅಮೃತೇಶ್ವರ ದೇವಾಲಯ ಅಂತ ಇದೆ, ಅಲ್ಲಿ ಯಾರಿಗಾದ್ರೂ ಹಾವು ಕಚ್ಚಿದ್ರೆ ತುಂಬಾ ಊರುಗಳಿಂದ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಿಟ್ಟು ಇಲ್ಲಿ ಸಿದ್ಧ ಪುಷ್ಕರಣಿ ಅಂತ ಇದೆ, ಇಲ್ಲಿ ಜನಮೇಜಯ ಯಾಗ ಮಾಡಿದ ಸ್ಥಳ ಆಗಿರೋದ್ರಿಂದ ಹಾವು ಕಚ್ಚಿ ಇಲ್ಲಿವರೆಗೂ ಯಾರಿಗೂ ಕೂಡ ಸತ್ತಿಲ್ಲ. ಹಾವು ಕಚ್ಚದವ್ರನ್ನ ಬೇರೆ ಬೇರೆ ಊರುಗಳಿಂದ ಕರ್ಕೊಂಡ್ಬಂದು ಇಲ್ಲಿ ನಮ್ಮಲ್ಲಿ ನಾಟಿ ಔಷಧಿಯನ್ನು ಕೊಡ್ತಾರೆ. ಇದರಲ್ಲಿ ಸಿದ್ಧ ಪುಷ್ಕರಣಿಯಲ್ಲಿ ಒಂದು 3 ರೌಂಡ್ ಸುತ್ತಿಸ್ಬಿಟ್ಟು ಅಲ್ಲಿ ಒಂದು 3 ಬಕ್ಷ ನೀರು ಕುಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಅಮೃತೇಶ್ವರ ದೇವಾಲಯ ಅಂತ ಇದೆ. ಅದ್ರ ಮುಂದೆನೆ ಕೂಡ ಜನ್ಮೇಜಯ ಯಾಗ ಮಾಡಿರೋ ಯೂಪಸ್ತಂಭ ಕೂಡ ಇದೆ. ಅಲ್ಲಿ ಔಷಧಿ ಕೊಡಿಸಿದ್ರೆ ಇದುವರೆಗೂ ಇಲ್ಲಿ ಸತ್ತಿರೋರು, ಹಾವು ಕಚ್ಚಿ ಸತ್ತಿರೋರ್ದು ಇತಿಹಾಸದಲ್ಲಿ ಇಲ್ಲ. ಇದು ತುಂಬಾ ಜನ ಹೇಳ್ತಾರೆ. ಫ್ರೆಂಡ್ಸ್, ಗಣಪತಿ ಟೆಂಪಲ್ ಬಗ್ಗೆ ಮಾಹಿತಿ ಕೊಟ್ವಲ್ಲ ನೋಡಿ, ಮುಂಚೆ ಈ ರೀತಿ ಇತ್ತು. ಸೊ ಆಲ್ಟ್ರೇಷನ್ ಮತ್ತೆ ನೀಟಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ಆದ್ಮೇಲೆ ಇವಾಗ ಹೀಗಾಗಿದೆ ನೋಡಿ. ಶ್ರೀದೇವಿ ಯುವಕ ಸಂಘ ಹಿರೇಮಂಗಳೂರು ಅವರ ನೇತೃತ್ವದಲ್ಲಿ ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಧನ ಸಹಾಯವನ್ನ ಮಾಡಿ ಈ ರೀತಿ ಮಾಡಿದ್ದಾರೆ. ತುಂಬಾ ಹಳೆ ಕಾಲದ ಆಂಜನೇಯ ವಿಗ್ರಹ ಇರಬೇಕು ಅನ್ಸುತ್ತೆ. ಹಿರೇಮಂಗಳೂರಲ್ಲಿರೋದು ಈ ದೇವಸ್ಥಾನ. ಆಂಟಿ, ಈ ಆಂಜನೇಯ ದೇವರು ಎಷ್ಟು ವರ್ಷ ಹಳೇದಿರ್ಬೋದು? ನಮ್ಮ ಅತ್ತೆಯವರ ಕಾಲದಲ್ಲೇ ಇತ್ತು. ಒಂದು 100 ವರ್ಷ ಇರಬಹುದು. 100 ವರ್ಷ ಜಾಸ್ತಿನೇ ಆಗಿರ್ಬೋದು. 100 ವರ್ಷಕ್ಕೂ ಅದು ಚಿಕ್ಕದಾಗಿತ್ತಂತೆ, ಬೆಳೆದಿರೋದಂತೆ. ಸರ್, ಹೌದಾ? ಅಂದ್ರೆ ಹಿಂದ್ಗಡೆ ಎಲ್ಲ ಓಡಾಡೋದಕ್ಕೆ ಓಡಾಡ್ತಿದ್ರಂತೆ. ನಮಗೆ ಗೊತ್ತಿಲ್ಲ, ಹೇಳೋರು ನಮ್ಮ ಅತ್ತೆಯವರು, ಸಣ್ಣ ಮಕ್ಕಳನ್ನ ಮಕ್ಕಳೆಲ್ಲ ಓಡಾಡೋರು ಅಂತ. ಫ್ರೆಂಡ್ಸ್, ಒಂದು 200-300 ವರ್ಷದ ಹಿಂದಿದಂತೆ ಇವಾಗ ಪೂಜೆ ಮಾಡೋಕ್ ಬಂದ್ರು. ಈ ರೀತಿ ಇದೆ. ಏನ್ ಆಂಜನೇಯ ಅಂತ ಹೆಸರು ಇದಕ್ಕೆ? ಆಂಜನೇಯ ಅಂತ, ಬರೀ ಆಂಜನೇಯ. ಇದು ಇಲ್ಲೇದಲ್ಲ, ಇದು ಆಂಜನೇಯ. ಇದು
ಹಿಂದಿನ ಕದೆ ಅವರು ನಮ್ಮೊರೊಳಗಾಸಿ ಗಾಡಿ ಎತ್ತಿ ನೋಡ್ಕೊಂಬರಂಗಿಲ್ಲ, ನಾವ್ ಎಣ್ಣೆ ಹೆಣ್ ಕೊಡಂಗಿಲ್ಲ, ಹೆಣ್ ಕೊಡಂಗಿಲ್ಲ ಅಂತ ಬೀಜ ಏನು ಅಷ್ಟೇ, ಬೀಜ ಏನ್ ಕೊಟ್ರು ಆಗಲ್ಲ, ಹೆಣ್ ತಂದ್ರು ಆಗಲ್ಲ. ಇದನ್ನ ಗಲಾಟೆ ಮಾಡ್ಕೊಂಬಂದು ಒತ್ಕೊಂಬಂದು ಇಟ್ಟಿದ್ದಂತೆ ಅವಾಗ ಹಿರೇಮಗಳೂರಿಗೆ ಕುರಂಗಿ ಅಂತ. ಅದಕ್ಕೆ ಇವಾಗ ಅದು ಹೆಣ್ ಕೊಡಂಗಿಲ್ಲ, ಅದು ಬೀಜ ಗೀಜ ಏನು ತಂದು ಇಲ್ಲಿ ಆಗಲ್ಲ. ಥ್ಯಾಂಕ್ ಯು.